ಮಗನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವಿಸಾ ವ್ಲಾಗರ್ಸ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ. ಅಚ್ಚಾ, ಎಸ್, ಅದೇ ಗಿಡ ಮರಗಳು, ಅದೇ ಘಾಟ್ ಸೆಕ್ಷನ್, ಅದೇ ಗ್ರೀನರಿ ಮಧ್ಯೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇದು ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಪಾರ್ಟ್. ಇದು ಶಿವಮೊಗ್ಗ ವ್ಲಾಗ್ನ ಡೇ ಟು. ನೆನ್ನೆ ಕೊಲ್ಲೂರಲ್ಲಿ ಸ್ಟೇ ಆಗಿದ್ವಿ. ಇವತ್ತು ಮಾರ್ನಿಂಗ್ 7 ಗಂಟೆಗೆ ಎದ್ದು ರೆಡಿಯಾಗಿ ಚೆಕ್ಔಟ್ ಆಗಿ ಕೊಲ್ಲೂರಿಂದ ಹೊರಟಿದ್ದು ಸಿಗಂದೂರು ಕಡೆಗೆ. ಟೈಮ್ ಆಗಲೇ 8:30 ಆಗಿತ್ತು. ಸಿಗಂದೂರು ಹೋಗೋ ರೋಡಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ವೆಹಿಕಲ್ಸ್ ಯಾವೂ ಜಾಸ್ತಿ ಇರಲಿಲ್ಲ. ಆ ಒಳ್ಳೆ ನೇಚರ್ ಮಧ್ಯೆ, ಆ ಟರ್ನಿಂಗ್ಸು, ಆ ಗ್ರೀನರಿನ ಕಣ್ ತುಂಬಿಕೊಂಡು ಮಧ್ಯೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ವ್ಯೂ ಪಾಯಿಂಟ್ಸಲ್ಲಿ ಫೋಟೋಸ್ ತಕ್ಕೊಂಡು ಅಲ್ಲಿನ ಲೋಕಲ್ ಹೆಡ್ಸ್ನ ಮಾತಾಡಿಸ್ಕೊಂಡು ಎಲ್ಲಿ ನೋಡಿದ್ರು ದಾರಿಲಿ ಅಡ್ಡ ನಿಂತಿರೋ ಮಲೆನಾಡ್ ತಳಿಯ ಗಿಡ್ಡ ಹಸುಗಳಿಗೆ ನಮ್ಮ ಹತ್ರ ಇದ್ದ ಒಂದಷ್ಟು ಹಣ್ಣುಗಳನ್ನ ತಿನ್ನಿಸ್ತಾ ಮುಂದೆ ಹೋದ್ವಿ. ಫೈನಲಿ ಸಿಗಂದೂರು ಬಂತು. ಅಮ್ಮನವ್ರ ದರ್ಶನವೂ ಮಾಡ್ಕೊಂಡ್ವಿ. ಇಲ್ಲಿ ಇನ್ನು 3 ದಿನದಲ್ಲಿ ಜಾತ್ರೆ ಏನೋ ಇದ್ದಿದ್ದರಿಂದ ಕಂಪ್ಲೀಟ್ ದೇವಸ್ಥಾನನ ಕ್ಲೀನಿಂಗ್ ಪೇಂಟಿಂಗ್ ಮಾಡ್ತಾಯಿದ್ರು. ದರ್ಶನಕ್ಕೆ ಯಾವುದೇ ಕ್ಯೂ ಇರಲಿಲ್ಲ, ಜನ ಕಮ್ಮಿನೇ ಇದ್ದರು. ದರ್ಶನವೂ ಚೆನ್ನಾಗಾಯಿತು. ಅಲ್ಲಿಂದ ವಾಪಸ್ ಹೊರಟ್ವಿ. ನಾವು ಕೊಲ್ಲೂರಿಂದ ಸಿಗಂದೂರು ರೀಚ್ ಆಗಿದ್ದು ರೋಡ್ ಮುಖಾಂತರ, ಆದರೆ ಸಿಗಂದೂರಿಂದ ಸಾಗರ ಸೈಡ್ ಹೋಗಬೇಕಂದ್ರೆ ಲಾಂಚಲ್ಲೇ ಹೋಗಬೇಕು. ಲಾಂಚಲ್ಲಿ ನಮ್ಮ ವೆಹಿಕಲ್ ಹಾಕಿ ಈ ದಡದಿಂದ ಆ ಕಡೆ ದಡಕ್ಕೆ ಹೊರಟ್ವಿ. ಆ ನೀರಿನ ಮಧ್ಯೆ ಕನ್ಸ್ಟ್ರಕ್ಷನ್ ಆಗ್ತಿರೋ ಬ್ರಿಡ್ಜು, ಲಾಂಚ್ ತುಂಬ ನಿಂತಿರೋ ವೆಹಿಕಲ್ಸು, ಎಲ್ಲರೂ ಅವ್ರವ್ರ ಮೊಬೈಲ್ಸ್ ತೆಗೆದು ವೀಡಿಯೋ ಮಾಡ್ತಿದ್ರು. ಇದೆಲ್ಲ ನೋಡಿ ಒಳಗೆ ಭಯನೂ ಆಗ್ತಿತ್ತು. ಕೊನೆಗೂ ಇನ್ನೊಂದಡ ತಲುಪಿದ್ ನೋಡಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೊಂದೇ, ಅಪ್ಪ ಸದ್ಯ ಸೇಫಾಗಿ ರೀಚ್ ಆದ್ವಿ ಅಂತ. ಅಲ್ಲಿಂದ ಸಾಗರದ ಕಡೆ ಹೊರಟ್ವಿ. ಸಾಗರ ಇನ್ನೇನು 10-12 ಕಿಲೋಮೀಟರ್ ಇದೆ ಅನ್ನೋ ಹಾಗೆ ಶ್ರೀಧರ ಆಶ್ರಮ ಅಂತ ಒಂದು ಜಾಗ ಇದೆ. ಆ ಆಶ್ರಮದೊಳಗಡೆ ಇರೋ ಕಲ್ಯಾಣಿ ಅಂತೂ ನೀವು ನೋಡಲೇಬೇಕು. ವಾವ್, ಈ ಕಲ್ಯಾಣಿ ತುಂಬ ನೀಟಾಗಿ ಮೇಂಟೈನ್ ಮಾಡಿರೋ ಒಂದು ಸ್ವಿಮ್ಮಿಂಗ್ ಪೂಲ್ ಥರನೇ ಕಾಣುತ್ತೆ. ಯಾಕಂದರೆ ಆ ನೀರು ಅಷ್ಟು ಕ್ಲಿಯರ್ ಆಗಿರುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಬಸವಣ್ಣನ ಬಾಯಲ್ಲಿ ನೀರು ಬೀಳ್ತಾ ಇರುತ್ತೆ. ಈ ನೀರಂತೂ ತುಂಬ ಪವಿತ್ರವಾದ ನೀರಂತಲೇ ಭಾವಿಸ್ತಾರೆ. ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ, ಈ ನೀರನ್ನು ಕುಡಿಯೋದ್ರಿಂದ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಅಥವಾ ಹಲವಾರು ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋದು ಇಲ್ಲಿಗೆ ಬರೋ ಭಕ್ತರ ನಂಬಿಕೆ. ಅಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರೋದ್ರಿಂದ ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ. ನಮಗಂತೂ ಒಂದೊಳ್ಳೆ ಮೃಷ್ಟಾನ್ನ ಭೋಜನ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ನಾನು ತುಂಬ ಇಷ್ಟಪಡುವಂಥ ದೇವರ ಸನ್ನಿಧಾನ ಅದು. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ 16ನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಇಕ್ಕೇರಿ ಅನ್ನೋ ಒಂದೂರಲ್ಲಿ ಇರ್ತಕ್ಕಂಥ ಅಘೋರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೆತ್ತನೆ ಆಗಿರೋ ಒಂದೊಂದು ಕಲ್ಲು, ಒಂದೊಂದು ಕಂಬಗಳು, ದೇವಸ್ಥಾನದ ಗೋಪುರ, ದ್ವಾರಬಾಗಿಲು, ದೊಡ್ಡ ತುಳಸಿ ಕಟ್ಟೆ ಹಾಗೂ ವಿಭಿನ್ನವಾದ ಅಘೋರೇಶ್ವರ ಲಿಂಗ, ಅದರ ಮುಂಭಾಗದಲ್ಲೇ ಇರೋ ಸುಂದರವಾದ ದೊಡ್ಡ ಬಸವಣ್ಣನ ವಿಗ್ರಹ, ಅದರ ಸುತ್ತ ಇರೋ ಮಂಟಪ ನೋಡಿದರೆ ಯಾವ ಬೇಲೂರು ಹಳೆಬೀಡಿಗೂ ಕಮ್ಮಿ ಇಲ್ಲ ಅನಿಸ್ತಿತ್ತು. ಇಲ್ಲಿ ದೇವಸ್ಥಾನದೊಳಗಡೆ ಫೋಟೋ ವಿಡಿಯೋ ಅಲೋನೇ ಇಲ್ಲ. ಹಾಗೆ ಮಧ್ಯಾಹ್ನ ಆಗಿದ್ದರಿಂದ ಗರ್ಭಗುಡಿ ಬಾಗ್ಲಾಕಿತ್ತು. ಒಂದು ಚಿಕ್ಕ ಕಿಂಡಿಯಿಂದ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿಂದ ವಾಪಸ್ ಹೊರಡೋಕ್ಕಂತೂ ಮನಸ್ಸೇ ಆಗಿರಲಿಲ್ಲ. ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಸಾಗರಕ್ಕೆ ಯಾರೇ ಬಂದರೂ ಈ ಇಕ್ಕೇರಿ ಬರೀ 5 ಕಿಲೋಮೀಟರ್ ದೂರ ಇದೆ. ಇಂಥ ಒಂದು ಪುರಾತನ ಕಾಲದ ದೇವಸ್ಥಾನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ, ಖಂಡಿತ ತುಂಬ ನೆಮ್ಮದಿ ಕೊಡುತ್ತೆ. ಇಲ್ಲಿಂದ ವಾಪಸ್ ನಾವು ಹೊರಟಿದ್ದು ದಿ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್, ನಮ್ಮ ಜೋಗ ಜಲಪಾತಕ್ಕೆ. ಎಲ್ಲರೂ ಜೋಗ್ ಫಾಲ್ಸ್ನ 2 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟಿಂದ ನೋಡ್ತಿದ್ರೆ, ನಾವು ಅಲ್ಲಿ ಬಂಡೆ ಮೇಲಿಂದ ನೀರು ಬೀಳುತ್ತಲ್ಲ ಆ ಜಾಗಕ್ಕೆ ಹೋದ್ವಿ.
ಇದು ಮೋಸ್ಟ್ ಡೇಂಜರಸ್ ಹಾಗೆ ಹೈಲಿ ರಿಸ್ಕ್ ಇರ್ತಕ್ಕಂಥ ಜಾಗ. ಸ್ವಲ್ಪ ಯಾಮಾರಿದ್ರೂ ಪಾತಾಳ ಸೇರೋದು ಗ್ಯಾರಂಟಿ. ಅಲ್ಲಿಂದ ನಿಂತ್ಕೊಂಡು ನೋಡೋ ಸಾಹಸ ಅಂತೂ ಮಾಡಲೇಬೇಡ್ರಿ, ತುಂಬ ಡೇಂಜರ್. ನಾವು ಆ ಬಂಡೆಗಳ ಮೇಲೆ ಮಲಗಿ ತುಂಬ ಹುಷಾರಾಗಿ ಇಡೀ ಜೋಗ ಜಲಪಾತನ ಕಣ್ ತುಂಬಿಕೊಂಡ್ವಿ. ನೋಡ್ತಿದ್ರೆ ಜೀವ ಬಾಯಿಗೆ ಬರೋದು ಗ್ಯಾರಂಟಿ. ನಾವು ಹೋಗಿದ್ದು ರಾಜ ಅನ್ನೋ ಒಂದು ಫಾಲ್ಸ್ ಹತ್ರ. ನೀರು ಕಮ್ಮಿ ಇದ್ದಿದ್ರಿಂದನೇ ನಾವು ಅಲ್ಲಿಗೆ ಹೋಗೋಕೆ ಸಾಧ್ಯ ಆಯಿತು. ಮಳೆಗಾಲದಲ್ಲಿ ಅಲ್ಲಿಗೆ ಹೋಗೋಕೆ ಸ್ವಲ್ಪ ಕಷ್ಟ. ಆ ಟಾಪ್ ವೀವಿಂದ ಹೆಚ್ಚು ಕಮ್ಮಿ 830 ಆಳನ ನೋಡ್ತಾ ಇದ್ದರೆ ಭಯ ಖುಷಿ ಎಲ್ಲ ಪೀಕಲ್ಲಿರುತ್ತೆ. ಅಲ್ಲಿಂದ ನಾವು ರಾಣಿ ಫಾಲ್ಸ್ ಬೀಳೋ ಜಾಗಕ್ಕೆ ಹೋದ್ವಿ. ಅಲ್ಲೂ ಕೂಡ ನೀರು ಕಮ್ಮಿ ಇದ್ದಿದ್ರಿಂದ ನೀರು ಹರಿಯೋ ಜಾಗದಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಆ್ಯಸ್ ಯೂಶ್ವಲ್ ವ್ಯೂ ಪಾಯಿಂಟ್ ಹತ್ತಿರ ಹೋಗಿ ಜೋಗ ಜಲಪಾತನ ಕಣ್ಣು ತುಂಬಿಕೊಂಡ್ವಿ. ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಫ್ಯೂಚರಲ್ಲಿ ಜಿಪ್ಲೈನ್ ಮತ್ತು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಜೋಗ ನೋಡಿ ನನಗೆ ಅನ್ನೋರ್ ಸಾಂಗ್ ನೆನಪಾಯಿತು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡು ಸಾಯೋ ತನಕ ಸಂಸಾರದೊಳಗೆ ಕಂಡಾಗೊಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಈ ಜಲಪಾತಗಳು ಧುಮ್ಮಿಕ್ಕಿ ಬೀಳೋ ಆ ತುತ್ತ ತುದಿಯಿಂದ ನೋಡೋ ಮಜಾನೇ ಬೇರೆ ಅಲ್ವಾ. ಇಲ್ಲಿಗೆ ನಮ್ಮ ಇವತ್ತಿನ ದಿನಾನ ಮುಗಿಸಿ ವಾಪಸ್ ಊರ್ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ 2 ದಿನಗಳ ಅನ್ಪ್ಲಾನ್ಡ್ ರೋಡ್ ಟ್ರಿಪ್. ಐ ಹೋಪ್ ನಿಮಗೆ ಇದು ಹಾಗೆ ಇದಕ್ಕೆ ಮುಂಚೆ ಬಂದ ವಿಡಿಯೋ ಆ್ಯಂಡ್ ಅದರಲ್ಲಿದ್ದ ಕಂಟೆಂಟ್ ಇಷ್ಟ ಆಗುತ್ತೆ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಓಕೆ, ಸಿ ಯು ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.